ಜೋರಾಗಿರಲಿದೆ. ಎಸ್, ಇವತ್ತು ವಾರಣಾಸಿ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ಹನ್ನೆರಡು ರಾಜ್ಯಗಳ ಸಿಎಂ, ಆರು ಮಿತ್ರ ಪಕ್ಷಗಳ ನಾಯಕರ ಸಮ್ಮುಖದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹೈ ವೋಲ್ಟೇಜ್ ಲೋಕ ರಣಕಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಿನೇಷನ್ ಅಭ್ಯರದಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಮೋದಿ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಾಶಿ ದೇಗುಲಕ್ಕೂ ಕೂಡ ನಮೋ ವಿಸಿಟ್ ಅನ್ನ ಮಾಡಲಿದ್ದಾರೆ. ಬಹಳ ಕುತೂಹಲ ಕೇಳಿಸ್ತಾ ಇದೆ ನಮೋ ನಾಮಿನೇಷನ್. ನಿನ್ನೆಯೂ ಕೂಡ ವಾರಣಾಸಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರೋಡ್ ಶೋವನ್ನ ಮಾಡುವುದರ ಮುಖಾಂತರ ಮತದಾರರ ಮನಸ್ಸನ್ನ ಗೆಲ್ಲುವುದಕ್ಕೆ ಅಂತಿಮ ಸರ್ಕಸ್ ಅನ್ನು ಕೂಡ ನಡೆಸಿದ್ರು. ನಿನ್ನೆ ಭರ್ಜರಿ ರೋಡ್ ಶೋ ನಡೆಸಿದ್ರು, ಇವತ್ತು ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ದೇಶದ ಪ್ರಧಾನ ನಾಮಪತ್ರ ಸಲ್ಲಿಕೆಗೂ ಮುನ್ನ ಇವತ್ತು ಕಾಶಿ ವಿಶ್ವನಾಥನ ದೇಗುಲಕ್ಕೆ ವಿಸಿಟ್ ಅನ್ನ ಕೊಡೋದ್ರ ಮುಖಾಂತರ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸುವ ಸಂದರ್ಭದಲ್ಲಿ ಸುಮಾರು 12 ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳಲಿದ್ದಾರೆ. ಇಷ್ಟೇ ಅಲ್ಲದೆ ಬಿಜೆಪಿ ಮತ್ತು ಎನ್ಡಿಎ ಹಲವು ನಾಯಕರು ನಾಮಪತ್ರವನ್ನ ಸಲ್ಲಿಸುವುದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. 2014-2019 ವಾರಣಾಸಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ರು. ನಿನ್ನೆ ಹಾಗೆ ಇವತ್ತು ಸೋಮವಾರ ಮಂಗಳವಾರ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರವಾಸವನ್ನ ಕೈಗೊಂಡಿದ್ರು. ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ನಮೋ ಟೆಂಪಲ್ ರನ್ ಅನ್ನ ನೆನೆಯೂ ಕೂಡ ಮಾಡಿದ್ರು, ಇವತ್ತು ಕೂಡ ಮಾಡ್ತಾರೆ. ಅಭಿಜಿತ್ ಮುಹೂರ್ತದಲ್ಲಿ ಪಿಎಂ ನರೇಂದ್ರ ಮೋದಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತು ಮುಂಜಾನೆಯೇ ಗಂಗಾದೇವಿಯ ತೀರ್ಥ ಸ್ನಾನ ಮಾಡುವುದರ ಮುಖಾಂತರ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಮುಖಾಂತರ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹಾಗೆ ಕಾಲಭೈರವ ದೇವಾಲಯಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಜೂನ್ 1 ಮತದಾನ ಪ್ರಕ್ರಿಯೆ ಆರಂಭ ಆಗಲಿದೆ. ಮೋದಿ ವಿರುದ್ಧ ಇದ್ದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅಜಯ್ ರಾವ್ ಕಣದಲ್ಲಿ ಇರುವಂತದ್ದು, ಗೆಲ್ಲಬೇಕು ಅನ್ನುವಂತಹ ಮನಸ್ಸಿದೆ ಅಜಯ್ ರಾವ್ ಅವ್ರಿಗೂ ಕೂಡ. ನೋಡ್ಬೇಕಾಗುತ್ತೆ, ಇವತ್ತು ಬೆಳಿಗ್ಗೆ 11:40 ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ನಾವು